ನಮಸ್ಕಾರ ವೀಕ್ಷಕರೇ, ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ. ನಾನು ಜ್ಯೋತಿ ಜಂಗಮ್ ಶೆಟ್ಟಿ. ಬಸನಗೌಡ ಪಾಟೀಲ್ ಯತ್ನಾಳ್ ನಾಮಪತ್ರ ಸಲ್ಲಿಕೆ. ವಿಜಯಪುರ ನಗರದ ಬಿಜೆಪಿ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸುವ ಯತ್ನಾಳ್ ಬಿಜೆಪಿ ಕಚೇರಿಯಿಂದ ಪ್ರಾಥಮಿಕ ಸದಸ್ಯತ್ವ ಪಡೆದು ಮೆರವಣಿಗೆ ಮೂಲಕ ನೂರಾರು ಬೆಂಬಲಿಗರೊಂದಿಗೆ ನಾಮಪತ್ರ ಸಲ್ಲಿಸಿ, ಜನರ ಆಶೀರ್ವಾದ ನನ್ನ ಜೊತೆಗಿದೆ, ಈ ಸಲ ಅಖಂಡ ಬಹುಮತದೊಂದಿಗೆ ಗೆದ್ದು ಬರುವೆನೆಂದು ವಿಶ್ವಾಸ ವ್ಯಕ್ತಪಡಿಸಿದರು. ಇವತ್ತು ನಾನು ಭಾರತೀಯ ಜನತಾ ಪಾರ್ಟಿಯ ಅಧಿಕೃತ ಅಭ್ಯರ್ಥಿಯಾಗಿ 30 ಬಿಜಾಪುರ ವಿಧಾನಸಭಾ ಕ್ಷೇತ್ರದಿಂದ ನಾಮಪತ್ರವನ್ನು ನಮ್ಮ ಸನ್ಮಾನ್ಯ ಜಿಲ್ಲಾಧ್ಯಕ್ಷರಾದಂಥ ವಿಠಲ್ ಕಟ್ಟದಗೊಂಡವರು ಹಾಗೂ ಸಹಸ್ರಾರು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು, ಪದಾಧಿಕಾರಿಗಳು ಹಾಗೂ ಜಿಲ್ಲೆ ಬೇರೆ ಜಿಲ್ಲೆಯಿಂದ ಬಂದಂಥ ಅನೇಕ ಪಕ್ಷದ ಹಾಗೂ ನನ್ನ ಅಭಿಮಾನಿಗಳ ಒಂದು ನೇತೃತ್ವದಲ್ಲಿ ಇವತ್ತು ನಾನು ಚುನಾವಣೆಗೆ, ನಾಳೆ ದಿನಾಂಕ 12 ನಡೆಯುವಂಥ ಕರ್ನಾಟಕ ವಿಧಾನಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಲಿಕ್ಕೆ ಇವತ್ತು ನಾನು ನಾಮಪತ್ರವನ್ನು ಸಲ್ಲಿಸಿದ್ದೇನೆ. ಈಗ ಎಲ್ಲಾನು ಬರೋಬ್ಬರಿ ಆಗೈತೆ, ಎಲ್ಲ ಸಮಯ ಆದ್ರೆ ನೀವೇ ಸ್ವಲ್ಪ ಪಾಠ ಬಂದ್ರಿ ನಡ್ಬರ್ಕ. ಆದಾಗ್ಯೂ ನಿಮ್ಮನ್ನೆಲ್ಲ ಮೀರಿ ಹೋಗಿ ನಾನು ಏನು ನಮ್ಮ ಹಿಂದೂ ಸಂಪ್ರದಾಯದಂತೆ ಏನು ನಮ್ಮ ಇವರು ಇದು ಕೊಟ್ಟಿದ್ರು ಆ ಮುಹೂರ್ತದಲ್ಲಿ ಶುಭಗಳಿಗೆಯಲ್ಲಿ ನಾನು ನಾಮಪತ್ರ ಸಲ್ಲಿಸಿದ್ದೇನೆ. ಸರಿಗೆ ಜಿಲ್ಲಾ ಬಿಜೆಪಿಯಲ್ಲಿ ಒಂದು ಸ್ವಲ್ಪ ಅಸಮಾಧಾನದ ಬಗ್ಗೆ ಬರ್ತಾ ಇದೆ. ಕಟಕದೊಂದವರು ಬಿಜೆಪಿ ಬಿಡ್ತಾರೆ ಅನ್ನೋ ಒಂದು ಊಹಾಪೋಹಗಳು ಕೇಳಿ ಬರ್ತಾ ಇದ್ದಾರೆ. ವಿಠಲ್ ಕಟಕದೊಂಡವರಾಗಲಿ ನಾನಾಗಲಿ ಈ ಜಿಲ್ಲೆಯಲ್ಲಿ ಬಿಜೆಪಿಯನ್ನು ಬೇರು ಮಟ್ಟದಿಂದ ಕಟ್ಟಿದಂಥ ಕಾರ್ಯಕರ್ತರು. ನಾವು ಬಿಜೆಪಿ ಬಿಡೋ ಪ್ರಶ್ನೆ ಇಲ್ಲ. ಈಗಾಗಲೇ ವಿಠಲ್ ಕಟಕದೊಂಡವರು ರಾಜ್ಯ ಅಧ್ಯಕ್ಷರಾದಂಥ ಯಡಿಯೂರಪ್ಪನವರು ಅವರಿಗೆ ಭಾಳ ಸ್ಪಷ್ಟವಾಗಿ ಆಶ್ವಾಸನೆ ಕೊಟ್ಟಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ಅವರಿಗೆ ಎಲ್ಲ ರೀತಿಯ ಗೌರವ ಏನು ಅವರಿಗೆ ಸಿಗಬೇಕಾಗಿತ್ತು. ಯಾವುದಾವುದೋ ಕಾರಣಗಳ ಪಕ್ಷದ ಇವತ್ತು ಹೈಕಮಾಂಡ್ ತೀರ್ಮಾನ ಏನು ಮಾಡಿದೆ ಅದಕ್ಕೆ ನಾವೆಲ್ಲ ಬದ್ಧರಾಗಿದ್ದೀವಿ. ನಾವು ಶಿಸ್ತಿನ ಸಿಪಾಯಿಗಳಾಗಿ ಯಾರು ವಿಠಲ್ ಕಟ್ಟಿಕೊಂಡವರು ಯಾರು ಬಿಟ್ಟು ಹೋಗೋದಿಲ್ಲ. ಎಲ್ಲರೂ ಸ್ವಲ್ಪ ದಿವಸ ಇರ್ತದೆ, ಮನಸ್ಸಿಗೆ ನೋವಾಗಿರ್ತದೆ, ಒಂದು 2 ದಿವಸದಲ್ಲಿ ಎಲ್ಲ ಸುಧಾರಣೆ ಆಗ್ತದೆ. ಎಲ್ಲರೂ ಕೂಡಿ 8 ವಿಧಾನಸಭಾ ಕ್ಷೇತ್ರಗಳನ್ನು ಗೆಲ್ಲುವಂಥ ಒಂದು ಪ್ರಯತ್ನ ನಾವು ಮಾಡ್ತೀವಿ. ಇಲ್ಲ, ಹಂಗೇನಿಲ್ಲ, ಹಿಂದೆ ನಾನು ಜಿಲ್ಲಾಧ್ಯಕ್ಷ ಇದ್ದಾಗ ಲೋಕಸಭಾ ಟಿಕೆಟ್ ನಮ್ಮದು ತಪ್ಪಿತ್ತು 98. ಹಂಗೆ ಜಿಲ್ಲಾಧ್ಯಕ್ಷರು ತಪ್ಪು ತಪ್ಪೇ ಒಮ್ಮೊಮ್ಮೆ ಏನಾಗಿರ್ತದೆ, ಭಾಳ ಒಳ್ಳೆ ಕೆಲಸ ಮಾಡಿದಾಗ ನಮ್ಮ ತಪ್ಪಿರ್ತಾವೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ. ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ ಗಳನ್ನು ನಿಮ್ಮ ಮೊಬೈಲ್ ನಲ್ಲಿ ನೋಡಲು ಯೂಟ್ಯೂಬ್ ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ ಗಳನ್ನು ನೋಡಬಹುದು.